ಕರ್ನಾಟಕದಲ್ಲಿರೋದು 40% ಸರ್ಕಾರ ದೇಶದಲ್ಲಿ ಅತ್ಯಂತ ಕೆಟ್ಟ ಸರ್ಕಾರ ಯಾವುದು ಅಂತ ಕೇಳಿದ್ರೆ ಅದು ಕರ್ನಾಟಕದಲ್ಲಿದೆ ಅಂತ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಇವತ್ತು ಕರ್ನಾಟಕ ಪ್ರವಾಸದಲ್ಲಿ ಕಾಂಗ್ರೆಸ್ನ ಯುವ ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ನ ಯುವ ನಾಯಕ ರಾಹುಲ್ ಗಾಂಧಿ ಭಾರತ ಹಿಂದೆಂದೂ ಈ ರೀತಿ ಸರ್ಕಾರವನ್ನ ನೋಡಿರಲಿಲ್ಲ ಮೈಸೂರು ಸೋಪ್ ಕಾರ್ಖಾನೆ ಟೆಂಡರ್ನಲ್ಲೂ ಭ್ರಷ್ಟಾಚಾರ ಅಂತ ಹೇಳಿ ಬೆಳಗಾವಿಯ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ರಾಜ್ಯ ಸರ್ಕಾರವನ್ನ ಅತ್ಯಂತ ಕೆಟ್ಟ ಸರ್ಕಾರ ಅಂತ ಕರೆದಿದ್ದಾರೆ कि कर्नाटक की सरकार देश में सबसे भ्रष्ट सरकार है 40% की सरकार है और इस सरकार में अगर कुछ भी करवाना हो तो 40% कमीशन देना पड़ता है फ्रीडम एप्पल कल तू बेकरी शुरू मारी दिरा हागादर नी मक्के करना वंद कोटी को है चु फ्रीडम एप्पल बढ़के दार रिगे याऊ दे कर्चिल दे मारा टमाटर आप ही ने मुझे बताया कि कॉन्ट्रैक्टर्स एसोसिएशन ने और स्कूल मैनेजमेंट एसोसिएशन ने हिंदुस्तान के प्रधानमंत्री को चिट्ठी लिखी कि कर्नाटक में 40% कमीशन लिया जा रहा है मैसूर सैंडल सोप कॉरपोरेशन में करप्शन स्कैंडल होता है ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ